ಶಿವಮೊಗ್ಗದಲ್ಲಿ ಬಿಜೆಪಿ ಬಂಡಾಯ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪ ಅವರು ಭರ್ಜರಿಯಾಗಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿಯನ್ನ ಇದೇ ಸಂದರ್ಭದಲ್ಲಿ ನಡೆಸಿದ್ದಾರೆ. ಯಡಿಯೂರಪ್ಪ ಅವರೇ, ನಾನೇನು ಅನ್ಯಾಯ ಮಾಡಿದ್ದೆ ಅನ್ನೋ ಪ್ರಶ್ನೆಯನ್ನ ಇಲ್ಲಿ ಎತ್ತಿದ್ದಾರೆ. ನೀವು ಯಾಕೆ ನನಗೆ ಮೋಸ ಮಾಡಿದ್ರಿ? ಯಡಿಯೂರಪ್ಪ ಟಿಕೆಟ್ ಕೊಡಿಸ್ತೇನೆ ಅಂತ ಹೇಳಿ ಕೊಡಿಸ್ಲಿಲ್ಲ. ದೆಹಲಿಗೆ ಕರೆಸಿ ಹೈಕಮಾಂಡ್ ನಾಯಕರು ಭೇಟಿ ಮಾಡಲಿಲ್ಲ. ಪ್ರಧಾನಿ ಮೋದಿ ನನ್ನ ಹೃದಯದಲ್ಲಿದ್ದಾರೆ. ಪ್ರಚಾರದ ವೇಳೆ ಈ ರೀತಿಯಾಗಿ ಭಾವನಾತ್ಮಕ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಜೊತೆಗೆ ಮೋಸ ಮಾಡಿದೆ ಬಿಜೆಪಿ ನನಗೆ ಅನ್ನೋದನ್ನ ಬಿಂಬಿಸೋದಕ್ಕೆ ಹೊರಟಿದ್ದಾರೆ. ರಾಮಾಯಣ ಮಹಾಭಾರತದಲ್ಲಿ ಯಾವ ರೀತಿ ರಾಕ್ಷಸರ ಸಂಹಾರ ಆಯ್ತು, ಧರ್ಮಕ್ಕೆ ಜಯ ಸಿಕ್ತೋ, ಈ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅಧರ್ಮ ನಾಶ ಆಗತ್ತೆ, ಧರ್ಮದ ಈಶ್ವರಪ್ಪನಿಗೆ ಚುನಾವಣೆ ಗೆಲ್ಲೇ ಇರುತ್ತೆ. ಈ ದಿಕ್ಕಲ್ಲಿ ನೀವೆಲ್ಲರೂ ಪ್ರಯತ್ನ ಮಾಡಬೇಕಾಗಿದೆ. ಈಗಾಗಲೇ ಎಲ್ಲೋದರೂ ಕೂಡ ಶುರು ಮಾಡಿದ್ನ ಒಂದು 10-12 ದಿನ ಅಂತ ಮಾತ್ರ ಚುನಾವಣಾ ಪ್ರಚಾರ, ಇಷ್ಟು ಮಟ್ಟಿಗೆ ಬೆಂಬಲ ಸಿಗತ್ತೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ. ಇವತ್ತೇ ಚುನಾವಣೆ ಆದ್ರೆ ಕನಿಷ್ಠ 100,00,000 ಮಂತರಾಂತರದಿಂದ ಚುನಾವಣೆ ನಾನು ಗೆಲ್ತೇನೆ. ಇವತ್ತೇ ಚುನಾವಣೆ ಆದ್ರೆ ಅನ್ಯಾಯ ಮಾಡಿರೋರಿಗೆ ತಕ್ಕ ಪಾಠ ಕಲಿಸ್ಬೇಕು, ಈಶ್ವರಪ್ಪನಿಗೆ ನ್ಯಾಯ ಕೊಡಪ್ಪ ಅಂತಲೇ ಭಗವಂತನಿಗೆ ಕೇಳಿದ್ರೆ ಭಗವಂತ ಖಂಡಿತ ನ್ಯಾಯ ಕೊಡ್ತಾನೆ. ಬರೆದಿಟ್ಕೊಳ್ಳಿ, ಈ ಲೋಕಸಭೆ ಚುನಾವಣೆಯಲ್ಲಿ ಧರ್ಮದ ಪರವಾಗಿರಂತ ನಿಮ್ಮ ಪ್ರೀತಿಯ ಈಶ್ವರಪ್ಪ ಈ ಚುನಾವಣೆಯಲ್ಲಿ ಗೆದ್ದೇ ಗೆಲ್ತೀನಿ, ಯಾವ ಅನುಮಾನ ಬೇಡ. ಯಾರೋ ಒಬ್ಬರಿಗೆ ಅನ್ಯಾಯ ನಾನು ಮಾಡಿದ್ರೆ ಆ ಭಗವಂತ ನನ್ನ ಮಕ್ಕಳನ್ನ ಹಾಳು ಮಾಡ್ಲಿ. ನಾನು ಯಾಕೆ ಮಾತಾಡ್ತೀನಿ ಅಂತಂದ್ರೆ ನೋವಿಂದ ಹೇಳ್ತಾ ಇದ್ದೀನಿ, ನೋವಿಂದ. ಹಿಂದುತ್ವದ ಬಗ್ಗೆ ಕೆಲಸ ಮಾಡ್ತಾರಂತ ಹಿಂದೂವಾದಿಗಳೆಲ್ಲ ಇವತ್ತು ಮೂಲೆ ಗುಂಪು. ಹೂನಪ್ಪ ಈಶ್ವರಪ್ಪನ ನಾಯಕ, ಈಶ್ವರಪ್ಪ ಕಟ್ಟಿದ್ದಾರೆ, ಅನಂತಕುಮಾರ್ ಕಟ್ಟಿದ್ದಾರೆ, ಯಡಿಯೂರಪ್ಪನವರು ಕಟ್ಟಿದ್ದಾರೆ. ಎಲ್ಲ ಅಧಿಕಾರ ಈಶ್ವರಪ್ಪ ಬಿಟ್ಟು ಯಡಿಯೂರಪ್ಪ ಯಡಿಯೂರಪ್ಪನ ಮಕ್ಕಳೆಲ್ಲ ಕೈಯಲ್ಲಿ ಇರ್ಬೇಕಾ? ಇದನ್ನ ಹೇಳಿ ವಿಜೇಂದ್ರ, ಕೇಂದ್ರ ಚುನಾವಣಾ ಸಮಿತಿ ಅಧ್ಯಕ್ಷ ನಿಮ್ಮ ಅಪ್ಪ, ನಿಮ್ಮ ಅಣ್ಣ ರಾಘವೇಂದ್ರ ಎಂ ಪಿ, ನೀನು ಎಂ ಎಲ್ ಎ. 6 ತಿಂಗಳು ಖಾಲಿ ಇಟ್ಕೊಂಡು ಹಠ ಮಾಡಿಕೊಂಡು ರಾಜ್ಯ ಅಧ್ಯಕ್ಷ ಸ್ಥಾನ ತಗೊಂಡ್ರಿ, ಎಲ್ಲ ನಿಮ್ಗೆ.